ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ್ ಅಭಿ ನಮಗೆ ಕನ್ನಡ ಸಿನಿಮಾಗಳು ಅಂತ ಹೇಳಿದ ತಕ್ಷಣ ತುಂಬ ಹೊಟ್ಟೆ ಉಣ್ಣಾಗುವಂತೆ ನಕ್ಸ ಸಿನಿಮಾಗಳು ಅಂತ ಹೇಳಿದರೆ ನಮ್ಮ ನವರಸ ನಾಯಕ ಜಗ್ಗೇಶ್ ಅವರ ಸಿನಿಮಾಗಳು ಸೊ ಅವರು ಆನ್ ಸ್ಕ್ರೀನ್ ಎಷ್ಟು ಕಾಮಿಡಿನ ಮಾಡ್ತಾರೋ ಆಫ್ ಸ್ಕ್ರೀನ್ ಅಂದರೆ ರಿಯಲ್ ಲೈಫ್ನಲ್ಲಿ ಅಷ್ಟೇ ನೀತಿ ಪಾಠಗಳನ್ನ ಹೇಳ್ಕೊಡ್ತಾರೆ ಸೊ ಅದಕ್ಕೆ ನಮ್ಗೆ ತುಂಬ ಇಷ್ಟ ಜಗ್ಗೇಶ್ ಅವರು ಅಂತ ಹೇಳಿದರೆ ಜೊತೆಗೆ ದುನಿಯಾ ವಿಜಯ್ ವಿಜಯರೋಡ್ರನ್ನ ನಾವು ಯಾಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಅವ್ರು ಮಾಡೋ ಸ್ಟೆಂಡ್ಸ್ಗಳಾಗಿರ್ಬೋದು ನಟನೆ ಆಗಿರ್ಬೋದು ಸೊ ಇವನ್ನೆಲ್ಲ ನೋಡಿ ಅವ್ರಿಗೆ ತುಂಬ ನಾವು ಒಂಥರ ಅಭಿಮಾನಿಗಳಾಗ್ಬಿಟ್ಟಿದ್ದೀವಿ ಸೊ ಹೀಗಿರುವಾಗ ನಾನು ಯಾಕೆ ಇವ್ರಿಬ್ರ ಬಗ್ಗೆನೇ ಮಾತ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಅನ್ಸಿರ್ಬೋದು ಅದಕ್ಕೊಂದು ಮುಖ್ಯವಾದ ಕಾರಣ ಇದೆ ಏನು ಅಂತ ಹೇಳಿದ್ರೆ ಜಗೇಶ್ ಅವರು ನಿನ್ನೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಅನ್ನು ಅಪ್ಲೋಡ್ ಮಾಡಿರ್ತಾರೆ ಆ ಪೋಸ್ಟ್ ಅಲ್ಲಿ ನಿಜವಾಗ್ಲೂ ಆ ಪೋಸ್ಟ್ನ ನೋಡ್ತಿದ್ದಂಗೆ ನಂಗೆ ತುಂಬ ಖುಷಿಯಾಯಿತು ಇಲ್ಲ ಒಂದ್ ಕಡೆ ಇನ್ನೊಂದು ಕಡೆ ಬೇಜಾರಾಯ್ತು ಈ ರೀತಿಯೂ ನೋಡುತ್ತಾ ಕಪ್ಪುಗಿರೋರನ್ನ ಸಮಾಜ ಅಂತ ಹೇಳಿ ಸೊ ಏನು ಹೇಳಿದ್ರು ದುನಿಯಾ ವಿಜಯ್ ಮತ್ತೆ ಜಗ್ಗೇಶ್ ಅವರು ಅಂತ ಹೇಳಿದ್ರೆ ದುನಿಯಾ ವಿಜಯ್ ರವರು ಜಗೇಶ್ ಅವರಿಗೆ ಕಾಲ್ ಮಾಡ್ತಾರೆ ಕೇಳ್ತಾರೆ ಅಣ್ಣ ನಾವು ನೀವು ಕಪ್ಪಾಗಿ ಹುಟ್ಟಿರೋದು ಕರ್ಮನ ಅಂತ ಹೇಳಿ ಅದಕ್ಕೆ ಜಗ್ಗೇಶ್ ಅವರಿಗೆ ಆಬ್ವಿಯಸ್ಲಿ ಅವರು ಕ್ವೆಶನ್ ಮೂಡೇ ಮೂಡುತ್ತೆ ಯಾಕೆ ಈ ಥರ ಕೇಳ್ತಿದ್ದಾನೆ ಅಂತ ಹೇಳಿ ಅದಕ್ಕೆ ದುನಿಯಾ ವಿಜಾರ್ ಅವರು ಹೇಳ್ತಾರೆ ನಾವು ಎಷ್ಟೋ ಶ್ರಮಪಟ್ಟು ಮೇಲೆ ಬಂದು ನಮ್ಮದೇ ಆದ ಒಂದು ಬದುಕನ್ನು ಕಟ್ಕೊಂಡಿರ್ತೀವಿ ಎಷ್ಟೋ ಸಾಧನೆಗಳನ್ನ ಮಾಡ್ಕೊಂಡು ಬಂದಿರ್ತೀವಿ ನಮಗೆ ಗರಿವಿಲ್ದಾನೆ ಯಾವ್ದಾರು ಒಂದು ಚಿಕ್ಕ ತಪ್ಪು ಮಾಡಿದರೂ ಕೂಡ ಅಷ್ಟು ಸಾಧ್ಯಗಳು ಶೂನ್ಯ ಆಗ್ಬಿಡ್ತವೆ ಆದರೆ ಬಿಳಿ ಚರ್ಮದ ವ್ಯಕ್ತಿಗಳು ಏನು ಮಾಡ್ತಾರೆ ಅವರು ಅಂತರಾತ್ಮದಲ್ಲಿ ಎಷ್ಟೇ ಕಲ್ಮಶ ಇದ್ರೂ ಕೂಡ ಮೇಲ್ಗಡೆ ಏನೂ ಸಾಧನೆಗಳಿಲ್ಲ ಅಂದ್ರೂ ಅವರನ್ನು ಜನಗಳು ಈಸಿಯಾಗಿ ನಂಬಿಬಿಡ್ತಾರೆ ಅಂತ ಹೇಳಿ ದುನಿಯಾ ವಿಜರ್ ಅವರು ಕೇಳ್ತಾರೆ ಅದಕ್ಕೋಸ್ಕರ ಜಗ್ಗೇಶ್ ಅವರಿಗೆ ಆಬ್ವಿಯಸ್ಲಿ ಇನ್ನೊಂದ್ಸರಿ ಡೌಟ್ ಬಂದೇ ಬರುತ್ತೆ ಯಾಕೆ ಈ ಥರ ಎಲ್ಲ ದುನಿಯಾ ವಿಜಯ್ ಇವತ್ತು ನೀನು ಇಷ್ಟೊಂದು ಕೇಳ್ತೇನೆ ಅಂತ ಹೇಳಿದಾಗ ದುನಿಯಾ ವಿಜಯ್ ಅವರು ಹೇಳ್ತಾರೆ ಈ ಡ್ರಗ್ಸ್ ತಂದೆಯಲ್ಲಿ ಸಾಕಷ್ಟು ಒಂದು ಬಿಳಿ ವ್ಯಕ್ತಿಗಳೇ ಸಾಕಷ್ಟು ಸಿಲುಕೊಂಡಿದ್ರು ಅಥವಾ ಈ ಥರ ದೊಡ್ಡ ದೊಡ್ಡ ಹೆಸರುಗಳೆಲ್ಲ ಬರ್ತಿದೆ ಸೊ ಅವ್ರನ್ನ ಕರೆಕ್ಟಾಗಿ ಕರೆದು ವಿಚಾರಣೆ ಮಾಡ್ತಿಲ್ಲ ಏನು ಕೇಳ್ತಿಲ್ಲ ಆದರೆ ನಮ್ಮಂಥ ಕಪ್ಪು ಚರ್ಮದ ವ್ಯಕ್ತಿಗಳನ್ನ ಮಾತ್ರ ನೋಡಿ ಡೌಟ್ ಪಟ್ಬಿಡ್ತಾರೆ ಇವರೆಲ್ಲ ಡ್ರಗ್ಸ್ ತಗೊಳ್ತಾರೆ ಅಥವಾ ಇವರು ಈ ಥರ ಎಲ್ಲ ಕೆಟ್ಟ ಚಟುವಟಿಕೆಗಳನ್ನ ಮಾಡ್ತಾರೆ ಅಂತ ಹೇಳಿ ನಮ್ಮ ಮೇಲೆ ಬೇಗ ಈಸಿಯಾಗಿ ಅವರು ನಮ್ಮನ್ನ ಒಂದು ಅಷ್ಟೊಂದು ನಂಬಲಿಕ್ಕೂ ಆಗೋದಿಲ್ಲ ಅವರು ಅಷ್ಟೊಂದು ನಮ್ಮನ್ನ ತುಂಬ ಡೌಟಲ್ಲಿ ನೋಡ್ತಾರೆ ಅಂತ ಹೇಳಿ ದುನಿಯಾ ವಿಜಯರ್ ಅವರು ಹೇಳ್ತಾರೆ ಅದಕ್ಕೆ ಜಗ್ಗೇಶ್ ಅವರು ನಿಜವಾಗ್ಲೂ ಅದನ್ನ ಕೇಳಿ ಒಂದು ಕ್ಷಣ ಶಾಕ್ ಆಗ್ತಾರಂತೆ ಅದಕ್ಕೆ ಹೇಳ್ತಾರೆ ಜಗ್ಗೇಶ್ ಅವರು ನೋಡಿ ಎಂತೆಂಥ ದೇವತೆಗಳು ಕಪ್ಪಾಗಿದ್ದಾರೆ ನಾವೆಲ್ಲ ಪರಿಸರದಲ್ಲಿ ಚಿಕ್ಕ ವಯಸ್ಸಿನ ಒಂದು ಬಡ ಕುಟುಂಬದಿಂದ ಬಂದಿದ್ದೀವಿ ಹೀಗಿರಬೇಕಾದ್ರೆ ನಮಗೆಲ್ಲ ನೋವು ನಲಿವು ಸಾಕಷ್ಟು ನಮಗೆಲ್ಲ ಗೊತ್ತಿರುತ್ತೆ ಸೊ ಹೀಗಿದ್ದಾಗ ನಮ್ಮ ಅಲ್ಲಿ ನಮ್ಮ ಒಂದು ವ್ಯಕ್ತಿತ್ವ ಆಗಿರ್ಬೋದು ಅಥವಾ ನಮಗಿರ್ತಕ್ಕಂಥ ಒಂದು ಕಲೆ ಆಗಿರ್ಬೋದು ಅದು ಬೇರೆಯವ್ರಲ್ಲಿ ಬೇರೆಯವರಿಗೆ ಬರೋಕ್ಕೆ ತುಂಬಾ ಒಂದು ಕಷ್ಟ ಅದು ಸೊ ಅದು ನಮಗೆ ಸಿಕ್ಕಿದೆ ಸೊ ಹೀಗಿರುವಾಗ ನಾವು ಬಿಳಿ ಹೆಚ್ಚು ಕಪ್ಪು ಹೆಚ್ಚು ಅಂತ ಹೇಳಿ ನೋಡಬಾರ್ದು ಅಫ್ಕೋರ್ಸ್ ಬಿಳಿ ಚರ್ಮದವರನ್ನ ನಮ್ಮ ಸಮಾಜ ಹಂಡ್ರೆಡ್ ಪರ್ಸೆಂಟ್ ನಂಬ್ತಾರೆ ಆದರೆ ಕಪ್ಪುಗಿದ್ದೀವಿ ಅಂತ ತಕ್ಷಣ ನಮಗೇನು ಕಪ್ಪು ಹೃದಯ ಇದೆ ಅಂತ ಅಲ್ಲ ನಮಗೂ ಕೂಡ ಒಳ್ಳೆಯ ಹೃದಯ ಇದೆ ಮೇಲುಗಡೆ ಬಣ್ಣ ಕಪ್ಪಾಗಿರ್ಬೋದು ಆದರೆ ಒಳಗಡೆ ಹೃದಯ ಮಾತ್ರ ನಮ್ಮದು ಯಾವಾಗ್ಲೂ ಕೂಡ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ಜಗ್ಗೇಶ್ ಅವರು ಹೇಳ್ತಾರೆ ಸೊ ಇದನ್ನು ಅವರು ವರ್ಣಿಸೋದನ್ನು ನೋಡಿದರೆ ಜಗ್ಗೇಶ್ ಅವರು ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದರೆ ದುನಿಯಾ ವಿಜಯರವ್ರಿಗೆ ಈಸಿಯಾಗಿ ಅರ್ಥ ಮಾಡಿಸ್ತಾರೆ ಈ ಕಪ್ಪು ಅಂದರೆ ಏನು ಬಿಳಿ ಅಂದರೆ ಏನು ಅಂತ ಹೇಳಿ ನಿಜವಾಗ್ಲೂ ಸರ್ ಜಗ್ಗೇಶ್ ಅವರು ಏನಾದರೂ ಈ ಸ ಕಾರ್ಯಕ್ರಮ ನೋಡಿದರೆ ನಿಜವಾಗ್ಲೂ ಸರ್ ನೀವು ಎಂಟರ್ಟೈನ್ ಮಾಡಿರೋ ಥರ ಯಾರು ಕೂಡ ನಮ್ಮ ಕನ್ನಡದ ಜನತೆಗೆ ಎಂಟರ್ಟೈನ್ಮೆಂಟ್ ಮಾಡಿರೋದಿಲ್ಲ ಅಥವಾ ದುನಿಯಾ ವಿಜಯ್ ಅವರು ಏನಾದರೂ ನೋಡಿದರೆ ನೀವು ಎಂಟರ್ಟೈನ್ಮೆಂಟ್ ಮಾಡಿರೋ ಥರ ಇನ್ಯಾರನೂ ಕೂಡ ಆ ಒಂದು ಅಲ್ಲಿ ಆಗಿರ್ಬೋದು ಆ ಥ್ರಿಲ್ಲರಲ್ಲಿ ಆಗಿರ್ಬೋದು ಯಾರು ಕೂಡ ನಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಹೀಗಿರಬೇಕಾದ್ರೆ ಯಾವತ್ತೂ ಕೂಡ ಆ ಥರ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ನಾವೆಲ್ಲ ಎಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದೀವಿ ನಿಮ್ಮ ಮೇಲೆ ಅಂತ ಹೇಳಿದರೆ ನೀವು ನೀವು ಕೊಡೋ ಸಿನಿಮಾಗಳನ್ನ ನೋಡಿ ಸೊ ಅದನ್ನು ಮಾತ್ರ ನಮಗೆ ಯಾವಾಗಲೂ ಕೂಡ ನಮಗೆ ಮನರಂಜಿಸ್ತಾನೆ ಇರಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಅದೇ ರೀತಿಯಾಗಿ ಡ್ರಗ್ಸ್ ವಿಚಾರವಾಗಿ ಇನ್ನು ಯಾರ್ಯಾರು ಸಿಗಾಕೊಳ್ತಾರೆ ಇನ್ನು ಎಂತೆಂಥ ಹೆಸರುಗಳು ಬರ್ತವೆ ಅವನ್ನೆಲ್ಲ ಕಾದ್ ನೋಡಬೇಕಾಗಿದೆ ಇಂದ್ರಜಿತ್ ಲಂಕೇಶ್ ಅವರು ಕೂಡ ಇವತ್ತು ಮಾಧ್ಯಮದವ್ರ ಮುಂದೆ ಬಂದು ಹೇಳಿದರು ಸಿ ಪಿ ಅವರು ಕರೆಕ್ಟಾದ ಒಂದು ಇನ್ವೆಸ್ಟಿಗೇಷನ್ನ ಮಾಡ್ತಿಲ್ಲ ಯಾರ್ಯಾರಿಗೆ ರಾಜಕಾರಣಿಗಳ ಒತ್ತಡ ಇರುತ್ತೋ ಆರೋಪಿಗಳ ಮೇಲೆ ಅಂಥವ್ರನ್ನ ಕರೀತಿಲ್ಲ ಯಾರ್ಯಾರಿಗೆ ರಾಜಕಾರಣಿಗಳ ಒತ್ತಡ ಇರಲು ಅಂಥವ್ರನ್ನ ಕರೆದು ಮಾತ್ರ ಇನ್ವೆಸ್ಟಿಗೇಷನ್ ಮಾಡಿ ಕಳಿಸ್ತಿದ್ದಾರೆ ಅಂತೇಳಿ ಇದು ಕೂಡ ಒಂದು ದೊಡ್ಡ ನ್ಯೂಸ್ ಆಗೋ ಸಾಧ್ಯತೆ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಡ್ರಗ್ಸ್ ವಿಷಯವಾಗಿ ಯಾರ್ಯಾರು ಕೊಡ್ತಾರೆ ಇಲ್ಲ ಅಂತ ಹೇಳಿ ಅದಕ್ಕಿಂತ ಮುಂಚೆ ಈ ಜಗ್ಗೇಶ್ ಅವ್ರದ್ದು ಮತ್ತೆ ದುನಿಯಾ ವಿಜಯ್ರದ್ದು ಈ ಒಂದು ಕಾಂಬಿನೇಷನ್ ಅಲ್ಲಿ ಅವ್ರು ಬರ್ಕೊಂಡಿರ್ತಕ್ಕಂಥ ಒಂದು ವರ್ಡಿಂಗ್ಸ್ಗಳು ನನಗೆ ತುಂಬಾ ಇಷ್ಟ ಆಗಿ ನಾನು ಹೇಳೋಕ್ಕೆ ಬಂದೆ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳು ಏನು ಅನ್ನೋದನ್ನ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವಿಡಿಯೋಗಳೊಂದಿಗೆ ಮತ್ತಷ್ಟು ಹೊಚ್ಚ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನ ಆಗ್ತೇನೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾ ಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ್ ಅಭಿ ಬಾಯ್